ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ ಸ್ವಾಗತ ಸ್ವಾಗತ. ಸ್ನೇಹಿತರೆ, ಆಕ್ಚುಲಿ ಚಿಕ್ಕಮಗಳೂರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ ಇಬ್ಬರು ನನ್ನ ಸ್ನೇಹಿತರು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಅವ್ರ ಜೊತೆ ಹೋಗುವಂಥ ಪ್ಲ್ಯಾನ್ ಇತ್ತು. ಓಕೆ, ಆದರೆ ಕಾರಣಾಂತರಗಳಿಂದ ಅವರಿಗೆ ನನ್ನ ಜೊತೆ ಇವತ್ತು ಟ್ರಿಪ್ ನಾಳೆಗೆ ಟ್ರಿಪ್ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸಡನ್ ಆಗಿ ಮುಂಬೈ ಹೋಗೋ ಪ್ಲ್ಯಾನ್ ಅನ್ನು ಮಾಡಿದ್ದೀನಿ. ಸೊ ಇವತ್ತು ಎಸ್ ಹೌದು, ಇವತ್ತು ಈಗ ಟೈಮ್ ಆಗಿದ್ದೆ ರಾತ್ರಿಯ 7:53. ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಬೈಕಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಲಗೇಜ್ ಭಾಳ ಇದ್ದಿದ್ದರಿಂದ, ಜೊತೆಗೆ ನನ್ನ ಸ್ನೇಹಿತ ಕೂಡ ನನ್ನ ಜೊತೆ ಇರೋದ್ರಿಂದ ನನಗೆ ಬೈಕ್ ತೊಗೊಂಡು ಹೋಗೋಕ್ಕಾಗ್ತಾ ಇಲ್ಲ. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಅಲ್ಲಿ ಹೋಗ್ತಾ ನಿಮ್ಮ ಹತ್ರ ಮಾತಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀವು ಇದನ್ನು ಏನಪ್ಪ ಈ ಥರ ಹೊಸ ಗೆಟಪ್ ಏನು ಚೇಂಜ್ ಆಯ್ತು ಅಂದ್ಕೊಂಡಿದ್ದೀರಾ ಅಂದರೆ, ಹೌದು, ಅದಕ್ಕೆ ಕಾರಣ ಇದೆ. ನನ್ನ ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಸೊ ಆ ಒಂದು ಕಾರ್ಯದಲ್ಲಿ ನಾವು ಈ ಥರ ಕೂದಲನ್ನು ತೆಗೆಯುವಂಥ ಒಂದು ಪದ್ಧತಿ ಇದೆ. ಸೊ ಅದನ್ನು ಅದಕ್ಕೋಸ್ಕರ ನಾವು ತೆಗಿಬೇಕಾಯಿತು ಕೂದಲನ್ನು. ಎನಿವೇಸ್, ಕೂದಲಂತೂ ಬಂದ್ಬಿಡುತ್ತೆ 2 ದಿವಸದಲ್ಲಿ, 2 ತಿಂಗಳಲ್ಲಿ, ಆದರೆ ನಮ್ಮ ಅಜ್ಜಿ ಬರೋಲ್ಲ, ಅದೇ ಬೇಜಾರಿನ ಸಂಗತಿ. ಎನಿವೇಸ್, ಸೊ ಟೈಮ್ ಆಗಿದೆ ಈಗ 8:00, 7:54. ಸೊ ನಮ್ಮ ಬಸ್ ಇರೋದು 8:30. ಸೊ ನಾನು ನಿಮ್ಮ ಹತ್ರ ಬಸ್ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ. ಟೈಮ್ ಆಗಿದೆ 7:00. ಆ್ಯಕ್ಚುಲಿ ರಾತ್ರಿ ನಾನು ನಿಮ್ಮ ಹತ್ರ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಬಸ್ಸಿಗೆ ಲೇಟ್ ಆಗಿದ್ವಿ. ಬಸ್ ಟೈಮಿಂಗ್ ಇತ್ತು 8:30, ಬಟ್ ನಾವು ಬಸ್ ಸ್ಟ್ಯಾಂಡ್ ರೀಚ್ ಆಗೋಷ್ಟಲ್ಲಿ ಬಸ್ ಹೊರಡಿತ್ತು. ಸೊ ಮಾತಾಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಮುಖ ಹೆಂಗೆ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ, ಇವಾಗ ಜಸ್ಟ್ ನಾವು ನಿದ್ದೆ ನೆನೆದಿದ್ದೀವಿ. ಸೊ ಇನ್ನೊಂದು 1 ಅವರ್ 1.5 ಅವರಲ್ಲಿ ನಾವು ಮುಂಬೈ ರೀಚ್ ಆಗ್ತೀವಿ. ಸೊ ಇವಾಗ ನಾವು ಪೂನಾ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಜಸ್ಟ್ ನಾವು ದಾದರ್ ಹತ್ರ ಇದ್ವಿ. ದಾದರಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಲ್ಲಿಂದ ಮೇ ಬಿ ನಿಯರ್ ಅಬೌಟ್ 10-15 ನಿಮಿಷ ರೂಮಿಗೆ. ಸೊ ನಮ್ಮ ಫ್ರೆಂಟ್ ರೂಮಲ್ಲಿ ನಾನು ಹುಡ್ಕೋತೀನಿ ಬರುವಂಥ 4 ದಿವಸ. ಹಾಂ, ಬರ್ಬೇಕಾದ್ರೆ ಟ್ರಾಫಿಕ್ ಸಿಕ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು. ಚೆನ್ನಾಗಿತ್ತು. ಸೊ ನಾನು ನಿಮ್ಮ ಹತ್ರ ಮನೆಗೆ ಹೋಗಿ ಬಂದಿರ್ತೀನಿ. ಸೊ ಟೈಮ್ ಆಗಿದೆ 10:00. ಈಗ ನಾವು ಎಲ್ಲಿದ್ದೀವಿ, ಎಲ್ಲಿದ್ದೀವಿ, ಯಾವ ಏರಿಯಾದು? ಪ್ರಭಾದೇವಿ, ಪ್ರಭಾದೇವಿಯಲ್ಲಿದ್ದೀವಿ. ಸೊ ದಾದರ್ ಹತ್ರ ಇಳಿದು ಅಲ್ಲಿಂದ ಟ್ಯಾಕ್ಸಿ ಮಾಡಿ ರೂಮಿಗೆ ಬಂದು ಫ್ರೆಶಪ್ ಆಗಿ ಈಗ ಹೋಟೆಲ್ ಹುಡುಕ್ತಾ ಹೋಗ್ತಾ ಇದ್ದೀವಿ ನಾಷ್ಟ ಮಾಡೋಕ್ಕೆ ಅಂತೇಳಿ. ಒಂದು ಕಡೆ ಹೋಟೆಲ್ಗೆ ಹೋದ್ವಿ, ಬಟ್ ಅಲ್ಲಿ ಏನೂ ಇಲ್ಲ, ಏನೂ ಇರಲಿಲ್ಲ. ಮಿಸಲ್ ಪಾವ್ ಬಿಟ್ಟರೆ ಬೇರೆ ಏನಿರಲಿಲ್ಲ, ನೋಡೋಣ. ಸೊ ಫೈನಲಿ ಒಂದು ಹೋಟೆಲ್ ಸಿಕ್ಕು ನಮಗೆ. ಹೋಟೆಲ್ ಹೆಸರು ಬಂದುಬಿಟ್ಟು ಮಾಡರ್ನ್ ಕೆಫೆ ಅಂತೆ. ಸೊ ಇದು ಬಂದುಬಿಟ್ಟು ಮಂಗ್ಳೂರು ರೋಡ್ದೆ ಹೋಟೆಲ್. ಸೊ ಇಲ್ಲಿ ನಮ್ಮ ಮಂಗ್ಳೂರು ಸೈ, ಐ ಮೀನ್ ನಮ್ಮ ಕರ್ನಾಟಕದ ಎಲ್ಲ ತಿಂಡಿ ತಿನಿಸುಗಳು ಇಲ್ಲಿ ಸಿಗುತ್ತೆ. ಇಡ್ಲಿ, ವಡ, ದೋಸೆ, ಅವು ಇವು ಎಲ್ಲ ಇದೆ, ಎಲ್ಲ 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 ಇದೆ. ಸೊ ಇವಾಗ ಟೇಸ್ಟ್ ಮಾಡೋಣ, ಟೇಸ್ಟ್ ಮಾಡಿದ್ವಿ ನನಗೆ. ಇಡ್ಲಿ ವಡ ಆರ್ಡರ್ ಮಾಡಿದ್ವಿ. ಸೊ ಇದಕ್ಕೆ ಡಿಪ್ ಅಂತಾರೆ, ಕೆಲವರು ಸಪ್ರೇಟ್ ಕೊಡಿ ಅಂತಾರೆ, ನಾವು ಡಿಪ್ ತೊಗೊಂಡ್ವಿ. ಇಡ್ಲಿ ಮಾತ್ರ ಸಾಕಾಗಿತ್ತು. ಏನಪ್ಪ ಅಂದರೆ ಒಂದು ಸಿಂಗಲ್ ಇಡ್ಲಿ ಬರುತ್ತೆ, ಒಂದು ವಡೆ ಬರುತ್ತೆ, ಸಾಂಬಾರು ನಿಜವಾಗ್ಲೇ ಇರ್ತೀನಿ, ಸಾಂಬಾರು ಕ್ಲಾಸಿಕ್, ಸೇಮ್ ನಮ್ಮ ಮಂಗಳೂರಲ್ಲಿ ಹೆಂಗೆ ಸಿಗುತ್ತಲ್ಲ ಹಾಗೆ ಇದೆ. ವಡನೂ ಅಷ್ಟೇ ಕ್ರಿಸ್ಪಿ ಆಗಿದೆ, ಸಕ್ಕತ್ತಾಗಿದೆ. ಆಮೇಲೆ ಈ ಚಟ್ನಿ, ಈ ಚಟ್ನಿ ಇದೆಯಲ್ಲ, ಇದು ಆ್ಯಕ್ಚುಲಿ ಇದ್ದು ಅಷ್ಟೇ ಸೇಮ್ ಟು ಸೇಮ್ ಮಂಗಳೂರಲ್ಲಿ ಯಾವ ಥರ ಚಟ್ನಿ ಸಿಗುತ್ತಲ್ಲ ಅದೇ ಥರ. ವಾ, ಬರೀ ಚಟ್ನಿನೇ ತಿಂತಾರೋ ಅನ್ಸುತ್ತೆ, ಸಾಂಬಾರೇ ಕುಡಿತಾ ಇರೋಣ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ.
ಮಾತಾಡಿರ್ಬೇಕಾದ್ರೆ ಏನ್ ಮಾಡ್ತೀವಿ, ದೊಡ್ಡ ಕಪ್ಪಲ್ಲಿ ಚಹಾ ಕುಡಿತೀವಲ್ಲ. ಸೊ ಹೋಟ್ಲಿಗೆ ಹೋದಾಗ ಈ ತರ ಚಿಕ್ಕ ಕಪ್ಪಲ್ಲಿ ನಾವು ಚಹಾ ಕುಡಿದ್ರೆ ನಮ್ಗೆ ಸರಿಯಾದ ಎರಡು ಚಹಾ ಕುಡಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದೀವಿ. ನನ್ನ ರೈಟ್ ಸೈಡಲ್ಲಿ ಶೋರೂಮ್ ಇದೆ ಲ್ಯಾಂಬರ್ಗಿನಿದ್ದು. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಮತ್ತೆ ಈಗ ರೂಮಿಗೆ ಹೋಗ್ತಾ ಇದ್ದೀವಿ. ಹೋಗಿ ಸ್ವಲ್ಪ ರೂಮ್ ಕ್ಲೀನಿಂಗ್ ಕೆಲಸ ಇದೆಯಂತೆ. ಸೊ ರೂಮ್ ಕ್ಲೀನಿಂಗ್ ಮಾಡಿ ಆಮೇಲೆ ಹೊರಡೋಣ, ಒಂದೊಂದೇ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಹಾ, ಮತ್ತೆ ಮನೆಗೆ ಬಂದ್ವಿ, ರೂಮೆಲ್ಲ ಕ್ಲೀನ್ ಮಾಡಿದ್ವಿ, ಎಲ್ಲ ಫುಲ್ ಟೈರ್ಡ್ ಆಗಿದ್ದೀವಿ, ಈಗ ಫ್ರೆಶಪ್ ಆಗ್ತೀವಿ. ಸೊ ಅಷ್ಟೇ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡೋಣ. ಮೇ ಬಿ ಇವತ್ತು ನಾವು ಬೇರೆ ಯಾವ್ದಾದ್ರು ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೋದು, ಯಾವ್ದಾದ್ರು ಜಾಗ ತಿರ್ಗಾಡ್ಕೊಂಬರಕ್ಕಂತ ಹೋಗ್ಬೋದು. ಸೊ ನಾವು ಇವತ್ತೆಲ್ಲಿಗೆ ಹೋಗ್ತೀವಿ ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಮುಂದಿನ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಕ್ಷೇಮವಾಗಿರಿ, ಸುಖವಾಗಿರಿ. ನಮಸ್ಕಾರ.